ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಸೂರ್ಯ ಕೊಲೆಗಾರ ಅಲ್ಲ. ನಮ್ಮ ಕೆಲಸಕ್ಕೆ ಅವನೇ ಸರಿ ಅಂತೀರಾ? ಒಂದೇ ಮಾತಲ್ಲಿ ಹೇಳೋದಾದ್ರೆ, ರಾವಣನ ಸಂಹಾರಕ್ಕೆ ರಾಮನ ಜನ್ಮ, ಕಂಸನ ಸಂಹಾರಕ್ಕೆ ಕೃಷ್ಣನ ಜನ್ಮ, ಕಲಿಯುಗದ ಪಾಪಿಗಳ ಸಂಹಾರಕ್ಕೆ ಈ ಸೂರ್ಯ ಜನ್ಮ ತಾಳಿದಾನೆ ಅಂದ್ರೆ ತಪ್ಪಾಗಲ್ಲ. ಜನಗಳ ದೃಷ್ಟಿಲಿ ಸೂರ್ಯ ಒಬ್ಬ ಪರೋಪಕಾರಿ. Welcome, Mr. Surya, alias Dawn. Thanks. ಇದುವರೆಗೂ ಸೂರ್ಯನ್ ಹುಡ್ಕೊಂಡು ಜನ ಬರ್ತಾ ಇದ್ರು. ಫಸ್ಟ್ ಟೈಮ್ ಈ ಸೂರ್ಯ ಇನ್ನೊಬ್ಬರು ಹುಡ್ಕೊಂಡು ಬಂದಿರೋದು. ಕರೆಸಿದ್ದಕ್ಕೆ ಕಾರಣ ಆಫೀಸರ್ಸ್, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ, ಒಂದ್ ನಿಮಿಷ ಹೊರಗಿರಿ. ಸರ್, ಸೆಕ್ಯೂರಿಟಿ ಇಲ್ದೆ ನೀವು? ಡೋಂಟ್ ವರಿ ಪ್ಲೀಸ್. ಓಕೆ ಸರ್. ಅಟ್ಟಹಾಸದ ಸೀಟ್ನಲ್ಲಿ ಕೂತ್ಕೊಂಡು ಅನ್ಯಾಯದ ಪೆನ್ನಲ್ಲಿ ಬರೀತಾ ಸತ್ಯನ ನುಂಗ್ಕೊಂಡು ಸುಳ್ಳು ಹೇಳ್ತಾ ಆಡಳಿತ ನಡೆಸ್ತಾ ಇದ್ದೀನಿ. ಓಟು ಕೊಟ್ಟು ಸೀಟಿಗೆ ಕಳಿಸಿದ ಜನಕ್ಕೆ ಸತ್ಯದ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ರ? ಸತ್ಯದ ಬೆಳಕನ್ನು ಬಯಲಿಗೆ ತರೋ ಶಕ್ತಿ ಇರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ನೀನು. ಹಣ ಎಷ್ಟಾದ್ರೂ ಪರವಾಗಿಲ್ಲ, ನಿನ್ನಿಂದ ಸಹಾಯ ಆಗ್ಬೇಕು. ಸತ್ಯದ ಜ್ವಾಲೆ ಊರನ್ ಬೆಳಗೋ ಬೆಳಕಾಗ್ಬೇಕು, ನಿಷ್ಠೆ ಸುಡೋ ಬೆಂಕಿ ಆಗ್ಬಾರದು. ಸತ್ಯನ್ ಮಾರೋ ಗಂಡು ಇನ್ನೂ ಹುಟ್ಟಿಲ್ಲ, ಅಕಸ್ಮಾತ್ ಹುಟ್ಟಿದ್ರೆ ಅವನ್ನ ಮಟ್ಟ ಹಾಕದೆ ಈ ಗಂಡು ಬಿಡಲ್ಲ. ಸೂರ್ಯನ್ನ ಹಣದಲ್ಲಿ ಅಳಿಬೇಡಿ. ಜಗತ್ತಲ್ಲಿರೋ ಸೂರ್ಯ 12 ಗಂಟೆ ಮಾತ್ರ ಬೆಳಕನ್ ಕೊಡ್ತಾನೆ. ಈ ಜನಕ್ಕೋಸ್ಕರ ಈ ಸೂರ್ಯ 24 ಗಂಟೆನೂ ದುಡಿತಾನೆ.